ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಮಹತ್ವದ ಬದಲಾವಣೆ ತರುತ್ತೆ. ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಮತ್ತು ಯುವನಿಧಿ ಯೋಜನೆಗಳಿಂದ ಆಗ್ತಾ ಇರುವಂತಹ ಹಣಕಾಸು ಹೊರೆಯ ಹಿನ್ನೆಲೆಯಲ್ಲಿ ಆ ಹೊರೆಯನ್ನು ತಪ್ಪಿಸಿಕೊಳ್ಳಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹೊಸ ಸೂತ್ರವನ್ನು ಪ್ರಯೋಗಿಸುವಂತಹ ಸಾಧ್ಯತೆ ಇದೆ. 5 ಗ್ಯಾರಂಟಿ ಯೋಜನೆಗಳಲ್ಲಿ ಮಹತ್ವದ ಬದಲಾವಣೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ನಿರ್ಧಾರ ಕೈಗೊಳ್ಳುವಂಥದ್ದು ಬಹುತೇಕ ಖಚಿತ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ, ರದ್ದಾಗಲ್ಲ, ಆದರೆ ಗ್ಯಾರಂಟಿ ಯೋಜನೆಗಳ ಜಾರಿಯಲ್ಲಿ ಇರತಕ್ಕಂತಹ ನಿಯಮಾವಳಿಗಳು ಅಥವಾ ಮಾನದಂಡಗಳಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಬಹುತೇಕ ಚಿಂತನೆಯನ್ನು ನಡೆಸ್ತಾ ಇದೆ. ಮಂಗಳವಾರ ದೆಹಲಿಯಲ್ಲಿ ಎಲ್ಲ ರಾಜ್ಯಗಳ ಕಾಂಗ್ರೆಸ್ ಘಟಕಗಳ ಅಧ್ಯಕ್ಷರ ಸಭೆ ನಡೆಯಿತು. ಈ ಸಭೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಂದೀಪ್ ಸುರ್ಜೇವಾಲ ಅವರನ್ನು ಕೂಡ ಭೇಟಿಯಾಗಿದ್ದರು. ಇನ್ನು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ KH ಮುನಿಯಪ್ಪ ಅವರು ಕೂಡ ದೆಹಲಿಯಲ್ಲಿ ಪಕ್ಷದ ನಾಯಕರನ್ನು ಭೇಟಿಯಾಗಿದ್ದಾರೆ. ಈ ವೇಳೆ ಗ್ಯಾರಂಟಿ ಯೋಜನೆಗಳ ಸಾಧಕ ಮತ್ತು ಬಾಧಕಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಗ್ಯಾರಂಟಿ ಯೋಜನೆಗಳಲ್ಲಿ ಬದಲಾವಣೆಯ ಅನಿವಾರ್ಯತೆಯ ಬಗ್ಗೆ ದೆಹಲಿಯಲ್ಲಿರುವಂತಹ ಕಾಂಗ್ರೆಸ್ನ ನಾಯಕರಿಗೆ ಮನವರಿಕೆಯನ್ನು ಮಾಡಿಕೊಡಲಾಗಿದೆ. ಗ್ಯಾರಂಟಿ ಯೋಜನೆಗಳಲ್ಲಿ ಬದಲಾವಣೆ ಅನಿವಾರ್ಯ ಎಂಬ ಅಂಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅವರ ಸಂಪುಟದ ಸಚಿವರು. ಈ ಹಿನ್ನೆಲೆಯಲ್ಲಿ ಬಹುಶಃ ಅತಿ ಶೀಘ್ರದಲ್ಲೇ ಗ್ಯಾರಂಟಿ ಯೋಜನೆಗಳಲ್ಲಿ ಬದಲಾವಣೆ ಆಗುವಂಥದ್ದು ಬಹುತೇಕ ಖಚಿತ. ಗ್ಯಾರಂಟಿ ಯೋಜನೆಗಳಲ್ಲಿ ಬದಲಾವಣೆಗೆ ಕಾಂಗ್ರೆಸ್ನಲ್ಲೇ ಕೂಗು ಎದ್ದಿರುವಂಥದ್ದು ಯಾಕೆ ಹಾಗಾದರೆ? ಒಂದು, 5 ಗ್ಯಾರಂಟಿ ಯೋಜನೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನಲ್ಲಿ 53,674 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದಾರೆ. ಹೀಗಾಗಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಸಿಗ್ತಾ ಇಲ್ಲ ಎನ್ನುವಂಥದ್ದು ಶಾಸಕರ ಪ್ರಮುಖ ಆಕ್ಷೇಪಗಳಲ್ಲಿ ಒಂದು. ಇದು ಶಾಸಕರ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ. ಜೊತೆಗೆ ಶಾಸಕರ ಅಸಮಾಧಾನವನ್ನು ತಣಿಸದೆ ಹೋದರೆ ಸರ್ಕಾರಕ್ಕೆ ಭವಿಷ್ಯದಲ್ಲಿ ಆಪರೇಷನ್ ಕಮಲದ ಕಾರಣದಿಂದಾಗಿ ಕಂಟಕ ಸೃಷ್ಟಿ ಆಗಬಹುದು ಎನ್ನುವಂತಹ ಆತಂಕದಲ್ಲಿ ಕಾಂಗ್ರೆಸ್ ಇರೋದರಿಂದಾಗಿ ಗ್ಯಾರಂಟಿ ಯೋಜನೆಗಳ ಜಾರಿಯ ಸ್ವರೂಪದಲ್ಲಿ ಚಿಂತನೆಯನ್ನು ನಡೆಸಲಿಕ್ಕೆ ಕಾಂಗ್ರೆಸ್ ಆಲೋಚನೆ ಮಾಡ್ತಾ ಇದೆ. ಗ್ಯಾರಂಟಿ ಯೋಜನೆಗಳಿಂದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಹೇಳಿಕೊಳ್ಳುವ ಲಾಭ ಆಗಿಲ್ಲ ಎನ್ನುವಂಥದ್ದು ಕಾಂಗ್ರೆಸ್ ನಾಯಕರ ವಾದ. ಒಟ್ಟು 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕನಿಷ್ಠ 15 ಕ್ಷೇತ್ರಗಳನ್ನು ಗೆಲ್ಲುವ ನಿರೀಕ್ಷೆಯಲ್ಲಿತ್ತು, ಆದರೆ ಗೆದ್ದಿದ್ದು 9 ಲೋಕಸಭಾ ಕ್ಷೇತ್ರಗಳನ್ನು. ಹೀಗಾಗಿ ಗ್ಯಾರಂಟಿ ಯೋಜನೆ ದೊಡ್ಡ ಪ್ರಮಾಣಕ್ಕೆ ನಮಗೆ ಫಲ ಕೊಟ್ಟಿಲ್ಲ ಎನ್ನುವಂಥದ್ದು ಕಾಂಗ್ರೆಸ್ ನಾಯಕರ ವಾದ. ಲೋಕಸಭಾ ಚುನಾವಣೆಯಲ್ಲಿ ಶೇಕಡಾವಾರು ಮತ ಲೆಕ್ಕಾಚಾರಕ್ಕೆ ಬಂದರೆ ಕಾಂಗ್ರೆಸ್ ಐತಿಹಾಸಿಕ ದಾಖಲೆಯನ್ನು ಮಾಡಿದೆ. 1991 ಬಳಿಕ ಐತಿಹಾಸಿಕ ದಾಖಲೆ. ಈ ಬಾರಿ ಕಾಂಗ್ರೆಸ್ನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಶೇಕಡಾವಾರು ಮತ ಶೇಕಡ 50 ದಾಟಿದೆ. ಆದರೆ ಕಾಂಗ್ರೆಸ್ನ ಅಭಿಪ್ರಾಯದ ಪ್ರಕಾರ ಈ ಮತಗಳು ಯಾವುದು ಅಂತ ಹೇಳಿದ್ರೆ, ಯಾರು ಈ 5 ಗ್ಯಾರಂಟಿ ಯೋಜನೆಗಳು ಯಾರಿಗೆ ಅನಿವಾರ್ಯ ಇದೆಯೋ, ನಿಜರೂಪದಲ್ಲಿ ಯಾರಿಗೆ ಈ 5 ಗ್ಯಾರಂಟಿ ಯೋಜನೆಗಳ ಅನಿವಾರ್ಯತೆ ಇದೆಯೋ, ಅವರು ಕಾಂಗ್ರೆಸ್ಸಿಗೆ ಮತವನ್ನು ಹಾಕಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಸು ರೆಕಾರ್ಡ್ ಲೆವೆಲ್ಗೆ, ದಾಖಲೆಯ ಪ್ರಮಾಣಕ್ಕೆ ಮತಗಳನ್ನು ಪಡ್ಕೊಂಡಿದೆ ಎನ್ನುವಂಥದ್ದು ಕಾಂಗ್ರೆಸ್ನವರ ವಾದ. ಯಾರಿಗೆ ನಿಜಕ್ಕೂ ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಶಕ್ತಿ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಪ್ರಮುಖವಾಗಿ ಯೋಜನೆಗಳು ಯಾರಿಗೆ ನಿಜಕ್ಕೂ ಅನಿವಾರ್ಯ ಆಗಿದೆಯೋ ಅವರ ಜೀವನಮಟ್ಟ ಸುಧಾರಣೆಗೆ, ಅಂಥವರು ಕಾಂಗ್ರೆಸ್ಸಿಗೆ ಮತ ಹಾಕಿದ್ದಾರೆ. ಹೀಗಾಗಿ ದಾಖಲೆಯ ಪ್ರಮಾಣದಲ್ಲಿ ಮತಗಳು ಬಂದಿದೆ ಎನ್ನುವಂಥದ್ದು ಕಾಂಗ್ರೆಸ್ನವರ ವಾದ. ಶ್ರೀಮಂತರು ಕೂಡ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಪಡಿತಾ ಇದ್ದಾರೆ. ಉಳ್ಳವರು, ಬಲಶಾಲಿಗಳು, ಆರ್ಥಿಕವಾಗಿ ಶಕ್ತಿವಂತರಾದಂಥವರು ಕೂಡ, ಶ್ರೀಮಂತರು ಕೂಡ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಪಡ್ಕೋತಾ ಇದ್ದಾರೆ. ಅದು ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಶಕ್ತಿ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು. ಆದರೆ ಚುನಾವಣೆಯ ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ಇವರು ಯಾರೂ ಕೂಡ ಕಾಂಗ್ರೆಸ್ಸಿಗೆ ವೋಟ್ ಆಗ್ತಾ ಇಲ್ಲ, ಕಾಂಗ್ರೆಸ್ಸಿಗೆ ವೋಟ್ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಯಾರು ಗ್ಯಾರಂಟಿ ಯೋಜನೆಗಳನ್ನು ಪಡಿತಾ ಇದ್ದಾರಲ್ಲ, ಈ ಶ್ರೀಮಂತರು, ಬಲಶಾಲಿಗಳು, ಧನವುಳ್ಳವರು, ಉಳ್ಳವರು, ಇವರು ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಒಂದು ಕಡೆ ಪಡಿತಾ ಇದ್ದಾರೆ, ಮತ್ತೊಂದು ಕಡೆ ಇದೇ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸೇಮ್ ಪೀಪಲ್. ಯಾರ ಮನೆಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಲಾಭ ಬರ್ತಾ ಇದೆಯೋ, ಶ್ರೀಮಂತರು ಯಾರಿದ್ದಾರೋ ಅವರು ಯೋಜನೆಯ ಲಾಭವನ್ನು ಪಡಿತಾ ಇದ್ದಾರೆ, ಗೃಹಜ್ಯೋತಿ ಫ್ರೀ ಕರೆಂಟು ಪಡಿತಾ ಇದ್ದಾರೆ, ಫ್ರೀ ಬಸ್ಸಲ್ಲಿ ಓಡಾಡ್ತಿದ್ದಾರೆ. ಆದರೆ ಅದೇ ವ್ಯಕ್ತಿಗಳು ಹೋಗಿ ಗ್ಯಾರಂಟಿ ಯೋಜನೆಗಳ ವಿರುದ್ಧ
ನಿಲ್ತಾ ಇರುವಂಥದ್ದು. ಸೊ ಇದು ಪ್ರಮುಖವಾಗಿ ಕಾಂಗ್ರೆಸ್ಸನ್ನು ಪ್ರಶ್ನೆಗೀಡು ಮಾಡಿದೆ. ಹೀಗಾಗಿ ಶ್ರೀಮಂತರಿಗೆ ಯಾರು ಗ್ಯಾರಂಟಿ ಯೋಜನೆಗಳನ್ನು ವಿರೋಧಿಸಿ ಬಿ ಜೆ ಪಿಯ ಪರವಾಗಿ ಬಿ ಜೆ ಪಿಯನ್ನು ಬನಿಯಾ ಪಾರ್ಟಿ ಅಂಥೇಳಿ ಕರೆಯುವಂಥದ್ದು ಶ್ರೀಮಂತರ ಪಕ್ಷ ಬಿ ಜೆ ಪಿ ಅಂಥೇಳಿ. ಸೊ ಈ ಶ್ರೀಮಂತರ ಅವರನ್ನು ಉಳ್ಳವರನ್ನು ಬಲಶಾಲಿಗಳನ್ನು ಈ ಗ್ಯಾರಂಟಿ ಯೋಜನೆಗಳಿಂದ ಹೊರಗಿಡೋಣ ಅಂಥೇಳಿ. ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಾತ್ರ ಆದಾಯ ತೆರಿಗೆ ಮಾನದಂಡವನ್ನು ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಉಳಿದ ಯಾವುದೇ ಯೋಜನೆಗಳಿಗೂ ಕೂಡ ಯಾವುದೇ ನಿರ್ಬಂಧಗಳನ್ನು ಹೇರಲಾಗಿಲ್ಲ. ಗ್ಯಾರಂಟಿ ಯೋಜನೆಗಳಿಂದ ಈ ಉಳ್ಳವರು, ಬಲಶಾಲಿಗಳು, ಶ್ರೀಮಂತರು ಯಾರು ಗ್ಯಾರಂಟಿ ಯೋಜನೆಯ ಲಾಭವನ್ನು ಪಡೆದು ಅದೇ ಗ್ಯಾರಂಟಿ ಯೋಜನೆಯ ವಿರುದ್ಧ ಮಾತನಾಡ್ತಾ ಇದ್ದಾರೆ, ಇಂಥವರನ್ನು ಗ್ಯಾರಂಟಿ ಯೋಜನೆಗಳಿಂದ ಹೊರಗಿಟ್ಟರೆ ಆಗ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 20,000 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಎನ್ನುವಂಥದ್ದು ಲೆಕ್ಕಾಚಾರ. 20,000 ಕೋಟಿ ರೂಪಾಯಿ, ನಿಯರ್ಲಿ ಅರ್ಧದಷ್ಟು ಉಳಿತಾಯ ಆಗುತ್ತೆ ಸರ್ಕಾರಕ್ಕೆ. 20,000 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ. ಆ ಉಳಿತಾಯದ ಹಣವನ್ನು ನಾವು ಕಾಮಗಾರಿಗಳಿಗೆ, ಇತರೆ ಯೋಜನೆಗಳಿಗೆ ಬಳಸ್ಕೊಳ್ಬೋದು ಎನ್ನುವಂಥದ್ದು ಕಾಂಗ್ರೆಸ್ ನಾಯಕರ ವಾದ. ಗ್ಯಾರಂಟಿ ಯೋಜನೆಗಳಷ್ಟೇ ಚುನಾವಣೆಯ ಸಂದರ್ಭದಲ್ಲಿ ಲಾಭ ತಂದುಕೊಡಲ್ಲ ಎನ್ನುವಂತಹ ಅಂಶವನ್ನು ಕೂಡ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಇದಕ್ಕೆ ಪ್ರಮುಖವಾಗಿ ಅವರು ಕೊಟ್ಟಿರುವಂಥ ಉದಾಹರಣೆ ಏನು ಅಂತ ಹೇಳಿದ್ರೆ, ತೆಲಂಗಾಣದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ನಿರೀಕ್ಷಿತ ಸ್ಥಾನಗಳು ಬಂದಿಲ್ಲ. ಬಿ ಜೆ ಪಿಯು 8 ಸೀಟುಗಳನ್ನು ಗೆಲ್ತು, ಕಾಂಗ್ರೆಸ್ಸು 8 ಸೀಟುಗಳನ್ನು ಗೆಲ್ತು ತೆಲಂಗಾಣದಲ್ಲಿ. ಇನ್ನು ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳಿಗೆ ಲೆಕ್ಕವೇ ಇಲ್ಲ. ಆದರೂ ಕೂಡ ಜಗನ್ಮೋಹನ್ ರೆಡ್ಡಿ ಅವರ ಪಕ್ಷ ಈ ಬಾರಿ ಹೀನಾಯವಾಗಿ ಸೋಲನ್ನು ಅನುಭವಿಸ್ತು, ಹೀನಾಯ ಪರಮ ಹೀನಾಯ ಸೋಲನ್ನು ಅನುಭವಿಸ್ತು ಆಂಧ್ರಪ್ರದೇಶದಲ್ಲಿ. ಸೊ ಆ ಅಂಶವನ್ನು ಕೂಡ ಕಾಂಗ್ರೆಸ್ನ ನಾಯಕರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಬಜೆಟ್ನಲ್ಲಿ ಇಟ್ಟಿರುವಂತಹ ಹಣ 28,608 ಕೋಟಿ ರೂಪಾಯಿ, ಗೃಹ ಜ್ಯೋತಿಗೆ 9,657 ಕೋಟಿ ರೂಪಾಯಿ, ಉಚಿತ ಬಸ್ ಅಥವಾ ಶಕ್ತಿ ಯೋಜನೆಗೆ 5,015 ಕೋಟಿ ರೂಪಾಯಿ, ಅನ್ನಭಾಗ್ಯ ಯೋಜನೆಗೆ 9,744 ಕೋಟಿ ರೂಪಾಯಿ ಅನುದಾನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೀಸಲಿಟ್ಟಿದ್ದಾರೆ. ಇನ್ನು ಇತ್ತೀಚೆಗೆಷ್ಟೇ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒಗಳ ಒಂದು ಸಭೆಯನ್ನು ನಡೆಸಿದರು. ಅದರಲ್ಲಿ ಗ್ಯಾರಂಟಿ ಯೋಜನೆಗಳ ಸಂಬಂಧ ಜಾಗೃತಿ ಮೂಡಿಸಲಿಕ್ಕೆ, ಫಲಾನುಭವಿಗಳ ಪ್ರತಿಕ್ರಿಯೆಯನ್ನು ಪಡೆಯಲಿಕ್ಕೆ ಅಂತ ಹೇಳಿದ್ರೆ, ಯಾರು ಗ್ಯಾರಂಟಿ ಯೋಜನೆಗಳ ಅನುಕೂಲವನ್ನು ಪಡ್ಕೊಂಡಿದ್ದಾರೆ ಅವರು ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಏನು, ಇದರ ಬಗ್ಗೆ ಸಮೀಕ್ಷೆ ಮಾಡಬೇಕೆನ್ನುವಂಥ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದರು. ರಾಜ್ಯದಲ್ಲಿ 84,52,317 ಕುಟುಂಬಗಳ 5 ಕೋಟಿ ಜನರು ಈ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಪಡೀತಿದ್ದಾರೆ. ಅವರ ಸಮೀಕ್ಷೆಯನ್ನು ಮಾಡಬೇಕು, ಅವರಿಂದ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು. ಯಾಕಂತ ಹೇಳಿದ್ರೆ, ಗ್ಯಾರಂಟಿ ಯೋಜನೆಗಳಿಂದ ಅನುಕೂಲ ಆಗ್ತಾ ಇದೆಯಾ, ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಬೇಕಾ, ಅಥವಾ ಗ್ಯಾರಂಟಿ ಯೋಜನೆಗಳಲ್ಲಿ ಹೊಸದಾಗಿ ನಿಬಂಧನೆಗಳನ್ನು ಏನಾದರೂ, ಷರತ್ತುಗಳನ್ನು ಏನಾದರೂ ಹಾಕಬೇಕಾ, ಇದ್ರ ಬಗ್ಗೆ ಸಮೀಕ್ಷೆಗಳಾಗಬೇಕು. ಈಗ ಬಂದು ಸರ್ಕಾರ ಬಂದು 1 ವರ್ಷ 3 ತಿಂಗಳಾಗ್ತಾ ಬಂತು. ಕಳೆದ ವರ್ಷದ ಮೇ ತಿಂಗಳಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರುವಂಥದ್ದು. 1 ವರ್ಷ 3 ತಿಂಗಳಾಗತ್ತೆ ಆಗಸ್ಟ್ಗೆ. ಸೊ ಈ ಹಿನ್ನೆಲೆಯಲ್ಲಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅಷ್ಟೇ ಅಲ್ಲ, ಇನ್ನೊಂದು ಪ್ರಮುಖವಾದಂಥ ಅಂಶ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಉಳಿದ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಬಿ ಪಿ ಎಲ್ ಕಾರ್ಡ್ದಾರರು ಅಧಿಕ ಇರುವ ಬಗ್ಗೆ ಮುಖ್ಯಮಂತ್ರಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ 80%ರಷ್ಟು ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದ್ದಾರೆ, ತಮಿಳುನಾಡಿನಲ್ಲಿ 40%ರಷ್ಟಿದೆ. ನೀತಿ ಆಯೋಗದ ಪ್ರಕಾರ ರಾಜ್ಯದಲ್ಲಿ ಪ್ರಸ್ತುತ ಬಡತನ ರೇಖೆಗಿಂತ ಕೆಳಗಿರುವವರ ಸಂಖ್ಯೆ, ಅಂದರೆ ಬಿ ಪಿ ಎಲ್ ಕಾರ್ಡ್ದಾರರ ಸಂಖ್ಯೆ 5.67%ರಷ್ಟಿರಬೇಕಿತ್ತು. ಆದರೆ ರಾಜ್ಯದಲ್ಲಿ 1,27,00,000 ಮಂದಿ ಬಳಿ ಬಿ ಪಿ ಎಲ್ ಕಾರ್ಡ್ ಇದೆ. ಅನರ್ಹ ಬಿ ಪಿ ಎಲ್ ಕಾರ್ಡ್ದಾರರನ್ನು ರದ್ದುಪಡಿಸಿ ಅರ್ಹರಿಗೆ ಬಿ ಪಿ ಎಲ್ ಕಾರ್ಡ್ ಒದಗಿಸಬೇಕು ಅಂತೇಳಿ ಮುಖ್ಯಮಂತ್ರಿಯವರು ಸೂಚನೆಯನ್ನು ಕೊಟ್ಟಿದ್ದರು ಜಿಲ್ಲಾ ಪಂಚಾಯತ್ ಸಿಇಒಗಳು ಮತ್ತು ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆಯಲ್ಲಿ ಮಹತ್ವದ ಬದಲಾವಣೆ ಆಗುವಂಥದ್ದು ಬಹುತೇಕ ಖಚಿತ ಅಂತಲೇ ಭಾವಿಸ್ಬೋದು. ಸಾಕಷ್ಟು ಒತ್ತಡ ಇದೆ, ಪಕ್ಷದ ಒಳಗಡೆಯೂ ಒತ್ತಡ ಇದೆ, ಸರ್ಕಾರದಲ್ಲೂ ಕೂಡ ಒತ್ತಡ ಇದೆ, ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಸಚಿವರ ಒತ್ತಡ ಕೂಡ ಇದೆ. ಒಂದಿಷ್ಟು ಮಾರ್ಪಾಡುಗಳನ್ನು ಮಾಡೋಣ ಅಂಥೇಳಿ ಚುನಾವಣೆಯ ಸಂದರ್ಭದಲ್ಲಿ ನಿಜಕ್ಕೂ ನಮ್ಮ ಯೋಜನೆಗಳ ಲಾಭ ಪಡೆದು ಯಾರು ಈ ಯೋಜನೆಗಳು ಮುಂದುವರಿಯಬೇಕು ಅಂಥೇಳಿ ಜನ ಭಾವಿಸಿದಾರೋ ಅಂಥವರಿಗೆ ಈ ಯೋಜನೆಯ ಲಾಭ ಸಿಗಬೇಕು. ಯಾರಿಗೆ ಬೇಡವೋ ಅವರು ಈ ಯೋಜನೆಯಿಂದ ಹೊರಬರಲಿ ಎನ್ನುವಂಥದ್ದು ಕಾಂಗ್ರೆಸ್ ನಾಯಕರು ಮತ್ತು ಸರ್ಕಾರದ ವಾದ. ನಾವು ಕೂಡ ಗ್ಯಾರಂಟಿ ಯೋಜನೆಗಳ
ಆರಂಭದ ಸಂದರ್ಭದಲ್ಲಿ ಸಮೀಕ್ಷೆಗೆ ಹೋದಂತಹ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಲಾಭ ಪಡೆದಂಥವರೇ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮಾತನಾಡಿದ್ದಿದೆ. ಗ್ಯಾರಂಟಿ ಯೋಜನೆಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡು ಪಡೆದು ಫ್ರೀ ಕರೆಂಟ್ ಬರೆದು ಫ್ರೀ ಬಸ್ಸಲ್ಲಿ ಓಡಾಡ್ದಂಥವರೇ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮಾತನಾಡಿದ್ದಿದೆ. ಅಂದರೆ ಅವರಿಗೆ ನಿಜಕ್ಕೂ ಅವರಿಗೆ ಗ್ಯಾರಂಟಿ ಯೋಜನೆಗಳು ಬೇಡ, ಬಟ್ ಅದರ ಪ್ರಮಾಣ ಕಮ್ಮಿ ಇದೆ. ಗ್ಯಾರಂಟಿ ಯೋಜನೆ ಬೇಡವಾದವರ ಪ್ರಮಾಣ ಕಡಿಮೆ ಇದೆ, ಗ್ಯಾರಂಟಿ ಯೋಜನೆ ಬೇಕಾದವರ ಪ್ರಮಾಣ ಜಾಸ್ತಿ ಇದೆ. ಇವತ್ತಿನ ಬೆಲೆ ಏರಿಕೆ, ನಿರುದ್ಯೋಗ, ಈ ಸಂಘರ್ಷದ ಹೊತ್ತಲ್ಲಿ ಸರ್ಕಾರದಿಂದ ಹಣಕಾಸು ನೆರವು ಅಥವಾ ಇನ್ನೊಂದು ರೀತಿಯಾದಂಥ ನೆರವನ್ನು ಬಯಸುವಂತಹ ಜನಸಮೂಹದ ಪ್ರಮಾಣ ಜಾಸ್ತಿ ಇದೆ. ಆದರೆ ಯಾರಿಗೆ ಬೇಡವೋ ಅವರು ಬೇಡ ಬೇಡ ಅಂತಲೇ ಗ್ಯಾರಂಟಿ ಯೋಜನೆಗಳ ಲಾಭ ಪಡ್ಕೊಂಡು ಸರ್ಕಾರವನ್ನು ದೂಷಣೆ ಮಾಡ್ತಾ ಇದ್ದಾರೆ. ಸೊ ಅವರನ್ನು ಈಗ ರೆಕ್ಟಿಫೈ ಮಾಡಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಗೃಹಜ್ಯೋತಿ ಯೋಜನೆಗೆ ಯಾವುದೇ ನಿಬಂಧನೆಗಳಿಲ್ಲ. ಅಪಾರ್ಟ್ಮೆಂಟ್ಗಳಲ್ಲಿರುವಂಥವರಿಗೆ ಅಥವಾ ಡ್ಯೂಪ್ಲೆಕ್ಸಲ್ಲಿರುವಂಥವರಿಗೆ, ಶ್ರೀಮಂತರಿಗೆ, ಎಲ್ರಿಗೂ ಕೂಡ, ಸರ್ಕಾರಿ ನೌಕರಿಯಲ್ಲಿರುವಂಥವರಿಗೆ, ಆದಾಯ ತೆರಿಗೆ ಪಾವತಿ ಮಾಡುವಂಥವ್ರಿಗೆ ಎಲ್ಲರಿಗೂ ಕೂಡ ಗೃಹಜ್ಯೋತಿ ಯೋಜನೆ ಅಡಿಯಲ್ಲಿ ಫ್ರೀ ಕರೆಂಟ್ ಇದೆ. ಸೊ ಇವನ್ನೆಲ್ಲ ಈಗ ರೆಕ್ಟಿಫೈ ಮಾಡ್ಕೊಂಡು ಕೂರಬೇಕಾಗತ್ತೆ ಸರ್ಕಾರ. ಮಾಡಲೇಬೇಕು ಕೂಡ, ಸರ್ಕಾರ ಮಾಡಬೇಕು ಕೂಡ, ರೆಕ್ಟಿಫೈ ಮಾಡಬೇಕು. ಯಾರಿಗೆ ಅವಶ್ಯಕತೆ ಇದೆ, ಯಾರು ದಮನಿತರಿದ್ದಾರೆ, ಯಾರು ಶೋಷಿತರಿದ್ದಾರೆ, ಯಾರು ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ, ಅವರಿಗೆ ಸರ್ಕಾರ ಈ ಯೋಜನೆಗಳನ್ನು ತಲುಪಿಸಬೇಕು. ಬೇಕಾಗಿರುವಂಥದ್ದೇ ಅವರು, ಮತ್ತು ಅಂಥವರು ಈ ಯೋಜನೆಗಳ ಲಾಭ ಪಡೆದ ಬಳಿಕ ಆ ಯೋಜನೆಗಳನ್ನು ಯಾರು ಕೊಟ್ಟರು ಅವರಿಗೆ ಕನಿಷ್ಠ ಹರಕೆಯನ್ನಾದರೂ ಮಾಡ್ತಾರೆ, ಹಿತವನ್ನಾದರೂ ಬಯಸ್ತಾರೆ. ತಿಂದು ದೂಷಣೆ ಮಾಡಲ್ಲ, ತಿಂದು ದೂಷಣೆ ಮಾಡಲ್ಲ ಯಾರು? ಶೋಷಿತರು, ದಮನಿತರು. ಆದರೆ ಬಲಿತರು, ಶ್ರೀಮಂತರು, ಉಳ್ಳವರು ಯೋಜನೆಗಳ ಲಾಭವನ್ನು ಪಡೀತಾರೆ. ಎಟ್ ಎ ಟೈಮ್ ಅದೇ ಯೋಜನೆಗಳನ್ನು ನಿಂದಿಸಿಕೊಂಡು ಕಾಲ ಕಳೀತಾ ಇರ್ತಾರೆ. ಸೊ ಗೌರ್ಮೆಂಟ್ ಶುಡ್ ರೆಕ್ಟಿಫೈ ಮಾಡಬೇಕು.